ಕಿಡ್ಸ್ ಪ್ರೀ ಸ್ಕೂಲ್. ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ 2024-25 ಸಾಲಿನ ದಾಖಲಾತಿ ಆರಂಭವಾಗಿದೆ. ನಮ್ಮ ಪ್ರೀ ಸ್ಕೂಲ್ನಲ್ಲಿ ಪ್ಲೇ ಗ್ರೂಪ್, ನರ್ಸರಿ, ಯುರೋ ಜೂನಿಯರ್, ಯುರೋ ಸೀನಿಯರ್, ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿ ಯುರೋ ಕಿಡ್ಸ್ ಪ್ರೀ ಸ್ಕೂಲ್, ವಾಸವಿ ಕಲ್ಯಾಣ ಮಂಟಪ, ಹಳೆ ಮದ್ರಾಸ್ ರಸ್ತೆ, ಬೈತ್ಮಂಗಳ. ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೆ ನಂದು ಇದು 2ನೇ ಚುನಾವಣೆಯಾಗಿರುತ್ತದೆ. ಇಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತಗಳಲ್ಲಿ ಜಯಶೀಲರಾಗಿದ್ದಾರೆ. ಸಂಪಂಗಿ ಅವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಮಾಡಿದ್ದೀವಿ. ಅವರ ಇಚ್ಛೆಯಂತೆ ನಮಗೆ ಈ ಸಲ ಹೆಚ್ಚಿನ ಮತಗಳು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮತಗಳು ಬಂದಿದೆ. ಆದ್ದರಿಂದ ಅವರಿಗೂ ಸಹ ನಮ್ಮ ಮಾಜಿ ಶಾಸಕರಾದ ಸಂಪಂಗಿ ಅವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಮತದಾರರ ಹಾಗೂ ಕಾರ್ಯಕರ್ತರ ಹಾಗೂ ನಮ್ಮ ಮೈತ್ರಿ ಪಕ್ಷದ BJP ಮತ್ತು JDSನ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ನಮ್ಮ ಈ ಕ್ಷೇತ್ರದ ಎಲ್ಲ BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರು ಮತ್ತು ಅನೇಕ ನಾಯಕರ ಶ್ರಮದಿಂದ ಇವತ್ತು ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ಹೆಚ್ಚಿನ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಅನುಕೂಲ ಮಾಡಲಿ ಅಂತ ಹೇಳ್ತೇವೆ. ಅವರಿಂದ ಹೆಚ್ಚಿನ ನಾವು ನಮ್ಮ ಕ್ಷೇತ್ರಕ್ಕೆ ಅನುಕೂಲವಾಗುವ ಥರ ಅವರು ನಮಗೆ ನಡೆಸ್ಕೊಂಡು ಬರಬೇಕಂತ ನಾವು ಆಲ್ರೆಡಿ ಮನವಿ ಮಾಡಿಕೊಂಡಿದ್ವಿ. ಇನ್ನು ಮುಂದೆ ಕೂಡ ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿದೆ ಅಂತ ಅದು ಒಂದು ರಸ್ತೆ ಆಗಲಿ ಇಲ್ಲ ಹೆಂಗಸ್ ಲೈಟ್ಗಳಾಗ್ಬೋದು ಇಲ್ಲ ಬೇರೆ ಮೂಲಭೂತ ಸೌಕರ್ಯಗಳು ಏನು ಕಡಿಮೆ ಇದೆ ಅದೆಲ್ಲನೂ ಮಾಡಬೇಕು ಅನ್ನೋದು ಮಲ್ಲೇಶ್ ಬಾಬು ಹತ್ರ ನಾವು ಮನವಿ ಮಾಡಿಕೊಂಡಿದ್ದೀವಿ. ಅದರಿಂದ ಅದು ಮಾಡೋಕ್ಕೆ ಅವರೂ ಈ ಥರ ಹೇಳ್ಕೊಂಡಿದ್ದಾರೆ. ಈಗ ನಮ್ಮ NDA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ. ಆ NDA ಸರ್ಕಾರ ಬಂದಾಗ ಅವರೂ ನಮ್ಮ ಇದರಲ್ಲಿ NDA ಮೈತ್ರಿ ಕೂಟದಲ್ಲಿ ಇರೋದ್ರಿಂದ ಅವರಿಗೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಿನ ಅನುದಾನ ಎಲ್ಲ ಬರುತ್ತೆ ಅಂತ ನಾವು BJP ಸಂಸದರಿದ್ದಾಗ ಆಗಿರೋಕ್ಕಿಂತ ಇನ್ನೂ ಹೆಚ್ಚಿನ ಅನುಕೂಲಗಳು ಸೌಕರ್ಯಗಳಾಗತ್ತೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ನಮ್ಮ ಇನ್ನೊಂದು ಸಲ ನಮ್ಮ ಪ್ರತಿಯೊಂದು ನಮ್ಮ ಈ KGF ಕ್ಷೇತ್ರದ ಎಲ್ಲ ಮತದಾರರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಒಳ್ಳೆಯ ನಮ್ಮ ಲೀಡರ್ಸ್ ಎಲ್ಲರೂ ಮತ್ತು ಮತದಾರರು ಒಳ್ಳೆಯ ಮತವನ್ನು ನೀಡಿ ನಮ್ಮ ಮಲ್ಲೇಶ್ ಬಾಬುವನ್ನು ಹೆಚ್ಚಿನ ಮತಗಳಿಂದ ಜಯಶೀಲರನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ June 4 ದೇಶಾದ್ಯಂತ ಕೊಟ್ಟಿರ್ತಕ್ಕಂಥ ಒಂದು ಅಧಿಕ ಮತ, ಇವತ್ತಿನ ದಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ NDA ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯ NDA ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು, ಅದರ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಜಯವನ್ನು ಗಳಿಸಿದ್ದಾರೆ. ಅದಕ್ಕೆ ಕಾರಣ ಕೋಲಾರ ಜಿಲ್ಲೆಯಾದ್ಯಂತ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲರೂ, ಮತ ಬಾಂಧವರು, ಅವರೆಲ್ಲರಿಗೂ ಸೇರಿಕೊಂಡು ಘಟನೆಗಳು ಹೇಳ್ತಾ ಇದ್ದಾರೆ.
ಮುಂದಿನ 5 ವರ್ಷಗಳ ಕಾಲ ಕೋಲಾರ ಜಿಲ್ಲೆ ಒಂದು ಅಭಿವೃದ್ಧಿ ಆಗ್ತದೆ, ಸಮಗ್ರ ಅಭಿವೃದ್ಧಿ ಆಗ್ತದೆ. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಹೋಗ್ತಾರೆ. ಯಾಕಂದರೆ ಕುಮಾರಸ್ವಾಮಿ ಅವರಿದ್ದಾರೆ, ಹೆಚ್ಚಿನ ಕುಮಾರಸ್ವಾಮಿ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ, ಅವ್ರ ಜೊತೆಯಲ್ಲಿ ಕೂಡಿದ್ದಾರೆ. 2 ಅಭ್ಯರ್ಥಿಗಳು JDSನಿಂದ ಓಡಿದ ಕಾರಣ ಇಡೀ ಕರ್ನಾಟಕದಲ್ಲಿ 19 ಸ್ಥಾನಗಳು ಕೊಟ್ಟಿದ್ದಾರೆ. ಎಲ್ಲರಿಗೂ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಮತ ಬಾಂಧವರಿಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ.